ಮಕ್ಕಳೆ, ನಾನಿವತ್ ನಿಮ್ಗೆ ಡೈನೋಸಾರ್ ಬಗ್ಗೆ ಕತೆ ಹೇಳ್ತೀನಿ. ಸಾವಿರ ವರ್ಷದ ಹಿಂದೆ ಗೋಮತಿ ನದಿಯ ಬಳಿ ಒಂದು ದೊಡ್ಡ ಕಾಡಿತ್ತು. ಆ ಕಾಡಿನಲ್ಲಿ ದೊಡ್ಡ ದೊಡ್ಡ ಡೈನೋಸಾರ್ಗಳಿದ್ವು. ಅದರಲ್ಲಿ ಕೆಲವು ಸಸ್ಯಹಾರಿ ಡೈನೋಸಾರ್ಗಳು ಕಾಡಿನಲ್ಲಿರೋ ಸಸ್ಯಗಳನ್ನ ಎಲೆಗಳನ್ನ ತಿಂದು ಬದುಕ್ತಾ ಇದ್ವು. ಕೆಲವು ಮಾಂಸಹಾರಿ ಡೈನೋಸಾರ್ಗಳು ಇದ್ವು, ಕಾಡಿನಲ್ಲಿರೋ ಪ್ರಾಣಿಗಳನ್ನ ಬೇಟೆಯಾಡ್ತಾ ಇದ್ವು. ಕಾಡಿನಲ್ಲಿರೋ ಎಲ್ಲಾ ಪ್ರಾಣಿಗಳು ನೀರ್ ಕುಡಿಯೋದಕ್ಕೆ ಗೋಮತಿ ನದಿಗೆ ಬರ್ತಾ ಇದ್ವು. ನದಿಯ ಇನ್ನೊಂದು ಪಕ್ಕದಲ್ಲಿ ಒಂದು ಚಿಕ್ಕ ಗ್ರಾಮ ಇತ್ತು. ಒಂದು ದಿನ ಸೋನು ತನ್ನ ಸ್ನೇಹಿತರ ಜೊತೆಗೆ ಫುಟ್ಬಾಲ್ ಆಡ್ತಾ ಇದ್ದ. ಅದರಲ್ಲಿ ಒಂದು ಡಾಲ್ಫಿನ್ ಮೀನು ಸೋನುವಿನ ಸ್ನೇಹ ಬೆಳೆಸಿತ್ತು. ಆ ಮೀನು ನದಿಯಲ್ಲಿ ಈಜ್ಕೊಂಡು ಸೋನುವಿನ ಬಳಿ ಬರ್ತಾ ಇತ್ತು. ಹೇ ಸೋನು, ನಾನು ನಿನ್ನ ನೋಡೋದಕ್ಕೆ ಬರ್ತಾ ಇದ್ದೀನಿ. ಹಾಯ್ ಸೋನು, ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ಮತ್ತೆ ನೀನ್ ಹೇಗಿದ್ಯಾ ಡಾಲ್ಫಿನ್? ನಾನು ಚೆನ್ನಾಗಿದ್ದೀನಿ. ನಿನಗಾಗಿ ಒಂದ್ ಒಳ್ಳೆ ಸುದ್ದಿ ತಗೊಂಬಂದಿದ್ದೀನಿ. ಇನ್ನು ಸ್ವಲ್ಪದಲ್ಲಿ ನಿನ್ ಸ್ನೇಹಿತ ಡೈನೋಸಾರ್ ನಿನ್ನ ನೋಡಕ್ ಬರ್ತಿದ್ದಾನೆ. ವಾವ್! ಹೇ ಗೆಳೆಯರೇ, ನೋಡಿ ಯಾರ್ ಬಂದಿದ್ದಾರೆ ಅಂತ. ಜಂಗಲ್ ಇಂದ ನನ್ನ ಸ್ನೇಹಿತ ಡೈನೋಸಾರ್ ನನ್ನ ಭೇಟಿಯಾಗಕ್ ಬಂದಿದೆ. ಸೋನು, ನನಗ್ ತುಂಬಾ ಭಯ ಆಗ್ತಾ ಇದೆ. ಈ ಡೈನೋಸಾರ್ ನಮ್ಮನ್ನ ಸಾಯಿಸ್ಬಿಡುತ್ತೆ. ಹೆದರಬೇಡಿ ಮಕ್ಕಳೇ, ನಾನು ಸೋನು ಗೆಳೆಯ, ನಾನ್ ನಿಮ್ಮನ್ನ ಸಾಯಿಸೋದಿಲ್ಲ. ಇವತ್ತಿಂದ ನಾನ್ ನಿಮಗೂ ಫ್ರೆಂಡು, ಸೋನು ತರಾನೆ. ನೀನು ಇಷ್ಟು ದಿನದಿಂದ ನನ್ನ ನೋಡಕ್ ಯಾಕೆ ಬರ್ಲಿಲ್ಲ? ನನ್ನ ಕ್ಷಮಿಸ್ಬಿಡು ಗೆಳೆಯ, ಇನ್ಮೇಲೆ ನಾನ್ ನಿನ್ನ ಮೀಟ್ ಮಾಡಕ್ಕೆ ಪ್ರತಿದಿನ ಬರ್ತೀನಿ. ಹಾಗಾದ್ರೆ ಈ ಡೈನೋಸಾರ್ ನಾಳೆ ಕೂಡ ಬರುತ್ತೆ. ನಾಳೆ ಬೇರೆ ಬೇಟೆಗಾರನು ಇಲ್ಲಿ ಕರ್ಕೊಂಡ್ ಬಂದು ಮತ್ತೆ ನಾವೆಲ್ಲ ಸೇರಿ ಇವ್ರನ್ನ ಹಿಡ್ದ ಹಾಕ್ಬಿಡ್ತೀವಿ. ಗೆಳೆಯರೆ, ನಾನೀಗ ಹೋಗ್ಬೇಕು. ನನ್ನ ಹೆಂಡತಿ ಕಾಡಲ್ಲಿ ನನಗೋಸ್ಕರ ಕಾಯ್ತಿರ್ತಾಳೆ. ಬಾಯ್ ಡೈನೋಸಾರ್. ಹೇ ಸೋನು, ನಮ್ ಫ್ರೆಂಡು ಡೈನೋಸಾರ್ ಯಾವಾಗ ಬರ್ತಾರೆ? ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡ್ತಾನೆ. ಎಲ್ಲರೂ ರೆಡಿ ಆಗಿರಿ, ಇನ್ನೊಂದ್ ಸ್ವಲ್ಪ ಹೊತ್ತರಲ್ಲೇ ಡೈನೋಸಾರ್ ಬರೋದಿದೆ. ಆ ಡೈನೋಸಾರ್ ಬಂದ್ ಕೂಡ್ಲೆ ನಾನ್ ಬಲೆ ಬೀಸ್ತೀನಿ, ಆಗ ಅದನ್ನ ಸುಲಭವಾಗಿ ಇಟ್ಕೋಬಹುದು. ಮತ್ತೆ ನಾವ್ ಅದನ್ನ ಸರ್ಕಸ್ನವ್ರಿಗೆ ಕೊಟ್ಬಿಡೋಣ. ಅಲ್ಲಡು, ನಮ್ ಗೆಳೆಯ ಬರ್ತಾ ಇದ್ದಾನೆ. ನಿನಗೆ ಸ್ವಾಗತ ಡೈನೋಸಾರ್. ನಡಿ, ಈಗ ಫುಟ್ಬಾಲ್ ಆಡೋಣ. ಸೋನು ಮೋನು ಮತ್ತೆ ಎಲ್ಲ ಸ್ನೇಹಿತರು ಡೈನೋಸಾರ್ ಜೊತೆಗೆ ಫುಟ್ಬಾಲ್ ಆಟ ಆಡ್ತಾ ಇದ್ರು. ಆ ಬೇಟೆಗಾರರು ಸಮಯಕ್ಕೋಸ್ಕರ ಮರದ ಹಿಂದೆ ನಿಂತ್ಕೊಂಡು ಕಾಯ್ತಾ ಇದ್ರು. ಆಟ ಆಡ್ತಾ ಇದ್ದ ಬಾಲು ಬೇಟೆಗಾರರ ಕಡೆಗೆ ಹೋಯ್ತು, ಅದನ್ನ ತರೋದಕ್ಕೆ ಡೈನೋಸಾರ್ ಹೋಯ್ತು. ಇದೇ ಒಳ್ಳೆ ಸಮಯ ಅಂತ ಬೇಟೆಗಾರ ಬಲೆ ಬೀಸ್ತಾನೆ, ಮತ್ತೆ ಆ ಬಲೆಯಲ್ಲಿ ಡೈನೋಸಾರ್ ಸಿಕ್ಕಾಕೊಳ್ತು. ಬಲೆಯಿಂದ ಹೊರಬರೋದಕ್ಕೆ ತುಂಬಾ ಪ್ರಯತ್ನ ಪಡ್ತು. ನನ್ನ ಕಾಪಾಡು ಸೋನು, ಈ ಬೇಟೆಗಾರ ನನ್ನ ಸಾಯಿಸ್ಬಿಡ್ತಾನೆ. ಸೋನು, ನಿಲ್ಸೆ, ನಾನ್ ಹೇಳ್ತಾ ಇದ್ದೀನಿ ನಿಲ್ಸೆ, ಇಲ್ಲಾಂದ್ರೆ ನಾನು ಶೂಟ್ ಮಾಡ್ಬಿಡ್ತೀನಿ. ನನ್ನ ಹೆಸರು ಬೇಟೆಗಾರ ಜೈಕಾಂತ್, ನನ್ನ ದಾರಿಗೆ ಅಡ್ಡ ಬರಬೇಡ, ಹೊರಡು ಈಗ್ಲೇ, ಇಲ್ಲಾಂದ್ರೆ ಡೈನೋಸಾರ್ ಜೊತೆ ನಿನ್ನನ್ನು ಶೂಟ್ ಮಾಡ್ಬಿಡ್ತೀನಿ ಈಗಿಂದ ಈಗ್ಲೇ. ಈಗ ಬೇಗ ಮನೆ ದಾರಿ ಹಿಡ್ಕೋ, ಈಗಿಂದ ಈಗ್ಲೇ. ನೀನ್ ಹೆದರಿಸಿದ್ರೆ ನಾವು ಭಯ ಪಡಲ್ಲ, ಧೈರ್ಯ ಇದ್ರೆ ಶೂಟ್ ಮಾಡು ಈಗಿಂದ ಈಗ್ಲೇ, ತಾಕತ್ತಿದ್ರೆ ಡೈನೋಸಾರ್ನ ಶೂಟ್ ಮಾಡಿ ನೋಡು ಈಗಿಂದ ಈಗ್ಲೇ. ನನ್ ಕಣ್ಮುಂದೆ ಕಾಣಿಸ್ಕೊಳ್ದೆ ಇಲ್ಲಿಂದ ಹೋಗು ಈಗಿಂದ ಈಗ್ಲೇ. ಇದು ನನ್ನ ಊರು, ಮತ್ತೆ ಈ ಗ್ರಾಮದ ಬೇಟೆಗಾರ ನಾನೇ. ನನ್ ಮುಂದೆ ನಿನ್ನ ಆಟಗಳು ನಡೆಯೋದಿಲ್ಲ.
ಈಗ ಸ್ವಲ್ಪನಾದ್ರೂ ನಾಟಕ ಮಾಡಿದೆ ಅಂದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಿಮ್ ಹತ್ರ ಗನ್ ಇದೆ ಅಂದ್ರೆ ಶೂಟ್ ಮಾಡೋದು ಗೊತ್ತಿರ್ಬೇಕು, ಬರೀ ಬಾಯಲ್ಲಿ ಮಾತಾಡ್ಕೊಂಡು ಪೋಸ್ ಕೊಡೋದಲ್ಲ. ಓಡ್ ಹೋಗು ಡೈನೋಸಾರ್, ಇಲ್ಲಿಂದ ಓಡ್ ಹೋಗು. ನೀನ್ ನನ್ ಜೀವ ಉಳಿಸ್ಬಿಟ್ಟೆ ಸೋನು, ನಿನ್ನ ಈ ಸಹಾಯನ ನಾನ್ ನೆನಪಲ್ಲಿಟ್ಕೋತೀನಿ. ನಿನ್ನ ಈ ಸಹಾಯನ ಖಂಡಿತ ಮರೆಯೋದಿಲ್ಲ. ಈ ಘಟನೆಯಾಗಿ ಆರು ದಿನದ ನಂತರ ಸೋನು ಮತ್ತೆ ಅವನ ಸ್ನೇಹಿತರು ಆ ಡೈನೋಸರ್ಗೋಸ್ಕರ ಸಂಜೆ ತನಕ ಕಾಯ್ತಾ ಇದ್ರು. ಆದರೆ ಡೈನೋಸರ್ ಬರುವ ಯಾವ ಸೂಚನೆ ಕೂಡ ಇರಲಿಲ್ಲ. ಸೋನು, ಡೈನೋಸರ್ ಇನ್ಮೇಲೆ ನಮ್ಮನ್ನ ಭೇಟಿ ಮಾಡಕ್ ಬರಲ್ವಾ? ನನಗೂ ಗೊತ್ತಿಲ್ಲ, ಅವನಿಗೋಸ್ಕರ ಕಾದು ಇವತ್ತಿಗೆ ಏಳು ದಿನ ಆಯ್ತು. ನನಗನ್ಸುತ್ತೆ ಅವನನ್ನ ನೋಡ್ಬೇಕು ಅಂದ್ರೆ ನಾವೆಲ್ಲ ಕಾಡಿಗೆ ಹೋಗ್ಬೇಕು ಅನ್ಸುತ್ತೆ. ಬೇಡ, ಅದು ತುಂಬಾ ಅಪಾಯ. ನಾನ್ ಕೇಳಿದ್ದೀನಿ, ಅಲ್ಲಿ ದೊಡ್ಡ ದೊಡ್ಡ ಮಾಂಸಾಹಾರಿ ಡೈನೋಸರ್ ಗಳಿರುತ್ತೆ, ಅದಕ್ಕೆ ಅಲ್ಲಿಗೆ ನಾನು ಒಬ್ಬನೇ ಹೋಗ್ತೀನಿ. ನೀನು ಒಬ್ಬನೇ ಹೋಗ್ಬೇಡ ಸೋನು, ಬೇರೆ ಡೈನೋಸರ್ ಗಳು ನಿನ್ನ ತಿನ್ಬಿಡ್ತವೆ. ಸ್ನೇಹ ಅಂದ್ಮೇಲೆ ಉಳಿಸ್ಕೊಳ್ಳೇಬೇಕು. ನಾನ್ ಹೋಗ್ತೀನಿ, ಖಂಡಿತ ಹೋಗ್ತೀನಿ. ಆದ್ರೆ ನೀನ್ ನದಿನ ಹೇಗ್ ದಾಟೋಕ್ ಸಾಧ್ಯ? ನನ್ನ ಸ್ನೇಹಿತೆ ಡಾಲ್ಫಿನ್ ನ ಬೆನ್ನ ಮೇಲೆ ಕೂತ್ಕೊಂಡು. ಸೋನು ತನ್ನ ಸ್ನೇಹಿತ ಡೈನೋಸರ್ ನ ಭೇಟಿ ಮಾಡೋಕೆ ಡಾಲ್ಫಿನ್ ನ ಮೇಲೆ ಕೂತ್ಕೊಂಡು ಕಾಡಿನ ಕಡೆಗೆ ಹೊರಟ. ಸ್ವಲ್ಪ ಹೊತ್ತಿನಲ್ಲೇ ಇಬ್ರು ಕೂಡ ಕಾಡಿನ ಒಂದು ತುದಿಗೆ ಬಂದ್ರು. ನನ್ನ ಜಂಗಲ್ಗೆ ತಲುಪಿಸಿದಕ್ಕೆ ಧನ್ಯವಾದ ಡಾಲ್ಫಿನ್. ಧನ್ಯವಾದ ಅಲ್ಲ, ಬೇಡ, ನನ್ನ ಕ್ಷಮಿಸ್ಬಿಡು. ನಾನ್ ನಿನ್ ಜೊತೆ ಕಾಡಕ್ ಬರಕ್ ಆಗ್ಲಿಲ್ಲ. ನಾನ್ ಮೀನ್ ಅಲ್ವಾ, ನೀರಿಂದ ಹೊರಗ್ ಬಂದ್ರೆ ಸತ್ ಹೋಗ್ತೀನಿ. ಐ ಆಮ್ ಸಾರಿ. ಹೇ ಡಾಲ್ಫಿನ್, ಸ್ನೇಹಿತರಲ್ಲಿ ನೋ ಸಾರಿ ನೋ ಥ್ಯಾಂಕ್ ಯು. ಎಷ್ಟೇ ದೊಡ್ಡ ಕಾಡಾದ್ರೂ ನಾನು ಹುಷಾರಾಗಿರ್ತೀನಿ, ನೀ ನನ್ ಬಗ್ಗೆ ಯೋಚನೆ ಮಾಡ್ಬೇಡ. ಸರಿ, ನಾನೀಗ ಹೊರಡ್ತೀನಿ. ನೀನ್ ತುಂಬಾ ಒಳ್ಳೆಯವನು ಸೋನು. ನಿನ್ ಮತ್ತೆ ಹೊರಡುವಾಗ ನನ್ನನ್ನ ಕರಿ, ನಾನಾಗ ನಿನಗೋಸ್ಕರ ಬರ್ತೀನಿ. ಬಾಯ್ ಡಾಲ್ಫಿನ್. ಡೈನೋಸಾರ್, ಡೈನೋಸಾರ್, ನಾನು ನಿನ್ನ ಭೇಟಿ ಮಾಡೋದಕ್ಕೆ ಜಂಗಲ್ಗೆ ಬಂದಿದ್ದೀನಿ. ನೀನ್ ಎಲ್ಲಿದ್ಯಾ ಡೈನೋಸಾರ್? ಡೈನೋಸಾರ್, ಡೈನೋಸಾರ್! ಸೋನು ಜೋರಾಗಿ ತನ್ನ ಸ್ನೇಹಿತ ಡೈನೋಸರ್ ಅನ್ನ ಕೂಗಿದ. ಆದರೆ ಕಾಡ್ನಲ್ಲಿರೋ ಭಯಾನಕ ಡೈನೋಸರ್ ಗಬ್ಬರ್ ಸಿಂಗ್ ಸೋನುವಿನ ಧ್ವನಿ ಕೇಳಿ ಆ ಕಡೆ ಬಂದ. ನೀ ನನ್ನ ಕರ್ದಿಯ ಬಾಲಕ, ಮತ್ತೆ ನೋಡು ನಾನ್ ಬಂದ್ಬಿಟ್ಟೆ. ಇಲ್ಲ ಇಲ್ಲ, ನಾನು ನನ್ನ ಸ್ನೇಹಿತ ಡೈನೋಸರ್ ನ ಕರೆದೆ, ಮತ್ತೆ ನೀನು ನನ್ನ ಸ್ನೇಹಿತ ಅಲ್ಲ. ನನ್ನ ಹೆಸರು ಗಬ್ಬರ್ ಸಿಂಗ್, ಮತ್ತೆ ಈ ಜಂಗಲ್ಗೆ ಬಾಸ್ ನಾನೇ. ಮತ್ತೆ ನನ್ಗೇನಿಸುತ್ತೋ ನಾನು ಅದನ್ನೇ ಮಾಡೋದು. ನಾನು ಎಷ್ಟೋ ದಿನಗಳಿಂದ ಮನುಷ್ಯರನ್ನ ತಿಂದಿಲ್ಲ, ಮತ್ತೆ ನಾನು ಇವತ್ತು ನಿನ್ನ ತಿಂತೀನಿ. ತುಂಬಾ ಮಜಾ ಬರುತ್ತೆ. ಡೈನೋಸಾರ್, ಡೈನೋಸಾರ್! ಡೈನೋಸಾರ್, ಡೈನೋಸಾರ್, ನನ್ನ ಕಾಪಾಡು! ಇದು ಸೋನುದೇ ಧ್ವನಿ. ನನಗನ್ಸುತ್ತೆ ಅವನೇನೋ ತೊಂದರೆಯಲ್ಲಿದ್ದಾನೆ ಅಂತ. ಇಲ್ಲಿಂದ 50 ಕಿಲೋಮೀಟರ್ ದೂರದಲ್ಲಿ ಜಂಗಲಲ್ಲಿ ರಾತ್ರಿ ಹೊತ್ತೇನಾದ್ರೂ ಸಿಂಹದ ಮರಿ ಹತ್ರೆ ಆಗ ಸಿಂಹ ಹೇಳುತ್ತೆ, ಮಗನೇ ಮಲುಕೋ ಮಲುಕೋ, ಇಲ್ಲಾಂದ್ರೆ ಗಬ್ಬರ್ ಸಿಂಗ್ ಬಂದ್ಬಿಡ್ತಾನೆ. ಇಡೀ ಜಂಗಲ್ ನನ್ನ ನೋಡಿ ಭಯ ಪಡುತ್ತೆ. ಮತ್ತೆ ನೀನ್ ಇಲ್ಲಿ ಹೇಗ್ ಬಂದೆ? ಡೈನೋಸಾರ್, ಡೈನೋಸಾರ್! ಯಾರು ಭಯ ಪಡ್ತಾರೋ ಅವರು ಖಂಡಿತ ಸಾಯ್ಲೇಬೇಕು. ಕಾಪಾಡಿ ಕಂದ, ಈಗ ನಿನ್ನ ಗಬ್ಬರ್ನಿಂದ ಒಂದೇ ಒಂದು ಪ್ರಾಣಿ ಮಾತ್ರ ಕಾಪಾಡೋಕ್ ಸಾಧ್ಯ, ಅದು ಸ್ವತಃ ಗಬ್ಬರ್. ತಪ್ಪೋ
ಸೋನನ್ ಕಾಪಾಡೋದಕ್ಕೆ ಅವನ್ ಗೆಳೆಯ ಬಂದಿದ್ದಾನೆ. ಸೋನು, ನೀನ್ ಹೆದರ್ಕೋಬೇಡ, ನಾನು ನಿನ್ ಜೊತೆ ಇದ್ದೀನಿ. ಹಸಿರು ಎಲೆನ ತಿನ್ನು ಡೈನೋಸಾರ್, ನೀನೀಗ ನನ್ ಜೊತೆ ಯುದ್ಧ ಮಾಡ್ತೀಯಾ? ಈಗ ನಾನು ನಿನ್ನ ಕೂಡ ಸಾಯಿಸಿ ತಿಂತೀನಿ. ಸೋನು ಸೋನು, ನಾನು ಇವನ್ನ ತಡಿತೀನಿ, ನೀನ್ ಓಡೋಗೋ. ಆದ್ರೆ ನಿನ್ನ ಇಲ್ಲೇ ಬಿಟ್ಟು ನಾನೊಬ್ನೇ ಹೇಗೋಗ್ಲಿ ಡೈನೋಸಾರ್? ನಿನ್ನ ಜೀವ ಉಳಿಸೋದು ನನ್ನ ಕರ್ತವ್ಯ. ಹೋಗೋ. ಇಲ್ಲ, ನಮ್ ಸ್ನೇಹದ ಮೇಲೆ ಆಣೆ, ಓಡಾಗೋ. ಡಾಲ್ಫಿನ್, 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 ಡಾಲ್ಫಿನ್! ಸೋನುವಿನ ಧ್ವನಿ ಕೇಳಿ ಡಾಲ್ಫಿನ್ ನದಿಯಲ್ಲಿ ಈಜ್ಕೊಂಡು ಕಾಡಿನ ಭಾಗಕ್ಕೆ ಬಂತು. ಸೋನು, ಬೇಗ ನನ್ ಮೇಲೆ ಹತ್ತಿ ಕೂತ್ಕೋ ನೀನು. ತಕ್ಷಣ ಸೋನು ಡಾಲ್ಫಿನ್ನ ಮೇಲೆ ಕೂತ್ಕೊಂಡ. ಮತ್ತೆ ಡಾಲ್ಫಿನ್ ಅವನನ್ನ ಗ್ರಾಮಕ್ಕೆ ಕರ್ಕೊಂಡು ಹೋಯ್ತು. ನನ್ ಪ್ರಾಣನ ಕಾಪಾಡಿದಕ್ಕೆ ಧನ್ಯವಾದ ಡಾಲ್ಫಿನ್. ಸ್ನೇಹಿತರ ನಡುವೆ ನೋ ಸಾರಿ ನೋ ಥ್ಯಾಂಕ್ ಯು. ನಾನೊಬ್ಬ ಸ್ನೇಹಿತನಾಗಿ ಇದು ನನ್ನ ಕರ್ತವ್ಯ. ಹೌದು ಮಕ್ಕಳೇ, ಹೇಗಿದೆ ಇವತ್ತಿನ ಸ್ನೇಹಿತರ ಕಥೆ? ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಮತ್ತೆ ನೀವೆಲ್ಲರೂ ಈ ಕಥೆಯಿಂದ ಏನ್ ತಿಳ್ಕೊಂಡ್ರಿ? ಅದೇನಂದ್ರೆ, ಸೋನು, ಡೈನೋಸಾರ್ ಮತ್ತೆ ಡಾಲ್ಫಿನ್ ಮೂರು ಜನ ಅವರ ಕರ್ತವ್ಯನ ನಿಭಾಯಿಸಿದ್ರು. ಅದೇ ರೀತಿ ನಮ್ಮ ಸ್ನೇಹಿತರಿಗೆ ಸಹಾಯ ಮಾಡೋದು ನಮ್ ಕರ್ತವ್ಯ. ಕಷ್ಟ ಅಂತ ಬಂದಾಗ ಸ್ನೇಹಿತರಿಗೆ ಸಹಾಯ ಮಾಡೋದೇ ನಿಜವಾದ ಸ್ನೇಹ. ವೆರಿ ಗುಡ್. ನಾಳೆ ನಿಮಗೆ ಇನ್ನೊಂದು ಕಥೆನ ಹೇಳ್ತೀನಿ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹಾ, ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.